ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ಮತ್ತು ಬಿಜೆಪಿ ಅಲ್ಲೇ ಒಂದು ಕಡೆ ಆದರೆ ಸೌಮ್ಯರೆಡ್ಡಿಗೆ ಸೌಮ್ಯರೆಡ್ಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮಲಿಂಗ ರೆಡ್ಡಿ ಅವರ ಬಲ, ಸಂಪೂರ್ಣ ಕಾಂಗ್ರೆಸ್ ಸರ್ಕಾರದ ಬಲ, ಬೆಂಗಳೂರಿನ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ಅವರೇ ವಹಿಸಿಕೊಂಡಿರುವಂಥ ಬಲ, ಜೊತೆಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇಡೀ ಕಾಂಗ್ರೆಸ್ ದೊಡ್ಡ ಮಟ್ಟದ ನಾಯಕರೆಲ್ಲರೂ ಕೂಡ ಸೌಮ್ಯ ಪರವಾಗಿ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಎಸ್, ಬೆಂಗಳೂರು ಸೌತ್ ಇದು ಬಿಜೆಪಿಯ ಭದ್ರಕೋಟೆ, ಭದ್ರಕೋಟೆ ಭದ್ರಕೋಟೆಯಾಗಿತ್ತು. ಈ ಹಿಂದೆ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡೋರು, ಅನಂತಕುಮಾರ್ಗೂ ಕೂಡ ಒಂದು ರೀತಿಯ ಕಾಂಗ್ರೆಸ್ ಸಹಕಾರ ಸಿಕ್ತಿತ್ತು. ಇವತ್ತು ರಾಮಲಿಂಗಾರೆಡ್ಡಿಯವರ ಪುತ್ರಿ ಸೌಮ್ಯ ರೆಡ್ಡಿ ಅಭ್ಯರ್ಥಿ. ನಂದ ನಿಲೆ ಕಡೆ ನಿಂತಿದ್ರು, ಕೃಷ್ಣ ಬೈರೇಗೌಡರು ನಿಂತಿದ್ರು, ಹರಿಪ್ರಸಾದ್ ಹರಿಪ್ರಸಾದ್ ಬಿಡಿಲಿ ಸೂಕ್ತವಾದ ಅಭ್ಯರ್ಥಿನಲ್ಲ, ಅದು ಯಾಕೆ ಹಾಕೋರು ಗೊತ್ತಿಲ್ಲ. ಅವತ್ತಿವ್ರು ಸುಮ್ಮನೆ ಅಟ್ಲೀಸ್ಟ್ ನಿಲೇಕಣಿ ಬ್ರಾಹ್ಮಣ ಸಮುದಾಯ, ಕೃಷ್ಣ ಬೈರೇಗೌಡ ಒಕ್ಕಲಿಗರು ಇವೇನ ಕಾರಣ ಆಗ್ತಿತ್ತು, ಬಟ್ ಸೋತರು. ಬಟ್ ಈ ಬರೀ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೌಮ್ಯರೆಡ್ಡಿ ಜಯನಗರದ ಮಾಜಿ MLA, ಸ್ವಲ್ಪ ಸೋತಿದ್ರು. ಈ ಸರಿ ಏನೋ ಸೋಮಣ್ಣ ಈ ಭಾಗದ ಪ್ರಭಾವಿ ನಾಯಕ ವಿಜಯನಗರ ಗೋವಿಂದರಾಜನಗರ, ಅವರೇ ಕ್ಯಾಂಡಿಡೇಟ್ ಈಗ ತುಮಕೂರಲ್ಲಿ. ತುಮಕೂರಲ್ಲಿ ಅವ್ರು ಇಲ್ಲಿಲ್ಲ ಈಗ. ಒಂದು ಎರಡನೇದು, ಬೊಮ್ಮನಹಳ್ಳಿನಲ್ಲಿ ಉಮಾಪತಿ ಗೌಡ ಸೋತಿದ್ದಾರೆ, ಬಟ್ ಸೌಮ್ಯ ರೆಡ್ಡಿನ ಆಗಿರೋ ಕಾರಣ ಜಯನಗರಲ್ಲಿ ಲೀಡ್ ತಗೋಬೇಕು ಅವರು, BTM ಲೀಡ್ ತಗೋಬೇಕು, ಬೊಮ್ಮನಹಳ್ಳಿ ಲೀಡ್ ತಗೋಬೇಕು. ಸೊ ಅದ ಕೆಲಸ ಮಾಡ್ತಾರೆ. ಕಳೆದ ಬಾರಿ ನೋಡ್ಬಿಡಿ, ಹೇಳ್ಬಿಡ್ತೀನಿ, ಗೋವಿಂದರಾಜನಗರ 99,000 ಓಟ್ ಬಂದಿತ್ತು ತೇಜಸ್ವಿಗೆ, 92,000 ವಿಜಯನಗರ ಬಂದಿತ್ತು, ಚಿಕ್ಕಪೇಟೆ 65,000 ಲೀಡ್ ಆಗಿತ್ತು, ಬಸವಂಗುಡಿ 101,000 ಬಂದಿತ್ತು. ಬಟ್ ಅಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಅವು ಇವು ಎಲ್ಲ ಒಂದು ಸ್ವಲ್ಪ ಬಿಡುತ್ತೆ, ಬಿಸಿ ಬಿಡ್ತಿದೆ. ಪದ್ಮನಾಭನಗರ 106,000 ಬಂದಿತ್ತು, 40,000 ಬರೀ 48,000 ಕಾಂಗ್ರೆಸ್ಸು, ಬಸವಂಗುಡಿ 25 ಕಾಂಗ್ರೆಸ್ಸು, 101,000 BJP, BTM 76,000 BJP, 55,000 ಕಾಂಗ್ರೆಸ್ಸು, ಜಯನಗರ 50,000 ಕಾಂಗ್ರೆಸ್ಸು, 65,000 BJP, ಬೊಮ್ಮನಹಳ್ಳಿ 64,000 ಕಾಂಗ್ರೆಸ್ಸು, 128,000 BJP. ಹಿಂಗಿತ್ತು. 736,000 ತೇಜಸ್ವಿ, 400,000 ಹರಿಪ್ರಸಾದ್ ಇತ್ತು. ಹರಿಪ್ರಸಾದ್ ಅನ್ನೋ ಕಾರಣಕ್ಕೆ ಹಿಂಗೆ ಕುಸಿತ್ತು ಕಾಂಗ್ರೆಸ್. ಮೊನ್ನೆ MNLA ಎಲೆಕ್ಷನ್ ಪಡೆದಂತ ಮತ 400,090,000, ಬಟ್ 500,000 ಈ KGF ಬಾಬು ಅವರು ಇವರು ಆಚೆ ಹೋಗಿಲ್ಲ. 500,000 BJP, 600,000, 100,000 ಮುಂದೆ ಇದೆ. 50,000 ಓಟನ ಕಿತ್ತರೆ BJP ಬ್ಯಾಂಕ್ ಇಂದ ಕತೆ ಬೇರೆ ಆಗತ್ತೆ. ತೇಜಸ್ವಿ ಸೂರ್ಯ, ಕಳೆದ ಬಾರಿ ನಾನು 329,000 ಲೀಡಲ್ ಗೆದ್ದಿದ್ದೀನಿ ಅಂತ ಬೀಗ್ತಿದ್ರೆ ಅದು ಸಮಸ್ಯೆ ಕಾಂಗ್ರೆಸ್, ಹರಿಪ್ರಸಾದ್ ಬರಲಾಗಿ. ಆದ್ರೆ ಇಂದಿನ ಚುನಾವಣೆ 2014 ಅನಂತಕುಮಾರ್ ಅವರು ಗೆದ್ದಿದ್ದು 228,000 ಲೀಡಲ್ಲಿ. ಸೊ ಈಗ ನಾವು ಲೆಕ್ಕಾಚಾರಕ್ಕೆ ಬರೋದಾದ್ರೆ, ನಾನು ಆಗ್ಲೇ ಹೇಳಿದೆ ಸೋಮಣ್ಣ ಎರಡು ಕ್ಷೇತ್ರದ ಶಕ್ತಿ, ಅವರೀಗ ತುಮಕೂರು ಕ್ಯಾಂಡಿಡೇಟು, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್, ಟಫ್ ಇದೆ. ಹೌದು, ರಾಮಲಿಂಗಾರೆಡ್ಡಿ ಇದುವರೆಗೂ ಚುನಾವಣೆ ವಿಧಾನಸಭೆನಲ್ಲಿ ಸ್ಟ್ರಾಂಗ್ ಆಗಿ ಮಾಡಿದ್ರು, ಲೋಕಸಭೆ ಅಷ್ಟೊಂದು ರಿಸ್ಕ್ ತಕ್ಕತ್ತಿರಲಿಲ್ಲ. ಸೊ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ, ಎಲ್ಲ ಕಾಂಗ್ರೆಸ್ಸಿಗರು ಒಟ್ಟಾಗಿ ಚುನಾವಣೆ ಮಾಡ್ತಿದ್ದಾರೆ, ನೋಡ್ಬೇಕೇನಾಗತ್ತೆ ಅಂತ. ಹೌದು, ಖಂಡಿತವಾಗ್ಲೂ ಕೂಡ. ಎಸ್ ವೀಕ್ಷಕರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು? BJP ಅಭ್ಯರ್ಥಿ ತೇಜಸ್ವಿ ಸೂರ್ಯನ, ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿನ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಧನ್ಯವಾದಗಳು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.